ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಶ್ವೇತಾಸ್ ಬ್ಲಾಗ್. ಸೊ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಕ್ವಿಕ್ಕಾಗಿ ಹಾಗೇ ತುಂಬ ಟೇಸ್ಟಿಯಾಗಿ ರವೆ ದೋಸೆನ ಯಾವ ರೀತಿಯಾಗಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ರವೆ ರೊಟ್ಟಿ ಅಲ್ಲ, ರವೆ ದೋಸೆ. ರವೆ ದೋಸೆನ ನಾವು ತರಕಾರಿನೆಲ್ಲ ಹಾಕಿ ಕೂಡ ಮಾಡ್ಬೋದು, ಹಾಗೆಯೇ ಬರೀ ಈರುಳ್ಳಿನ ಹಾಕಿ ಕೂಡ ಮಾಡ್ಬೋದು. ಸೊ ಇವತ್ತು ನಾನು ಸಿಂಪಲಾದ ರವೆ ದೋಸೆನ ತೋರಿಸ್ತಾ ಇದ್ದೀನಿ. ಅದರ ಜೊತೆಗೆ ಸಿಂಪಲ್, ವೆರಿ ಸಿಂಪಲಾದ ಚಟ್ನಿ. ಈ ಚಟ್ನಿ ಈ ಥರ ರವೆ ದೋಸೆಗೆ ಅಥವಾ ಉಪ್ಪಿಟ್ಟಿಗೆ, ಖಾರ ಪೊಂಗಲ್ಗೆ, ಈ ಬೇರೆ ಬೇರೆ ರೈಸ್ ಬಾತ್ಗೆ ನಾವು ಚಟ್ನಿನ ತಿನ್ನಬೇಕು ಅಂತ ಇಷ್ಟಪಡೋರು ಈ ರೀತಿಯಾಗಿ ಚಟ್ನಿನ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಈಗ ನಾನು ಒಂದು ಬೌಲಲ್ಲಿ 1 ಕಪ್ ಆಗೋಷ್ಟು ನೀರನ್ನ ಇಟ್ಕೊಂಡಿದ್ದೀನಿ, ವಾರ್ಮ್ ವಾಟರ್ನ ಕುಡಿಯೋಣ ಅಂತ. ಅದು ಕಾಯೋಷ್ಟರೊಳಗೆ ನಾನಿವತ್ತು ಡಿಟಾಕ್ಸೆಡ್ ಡ್ರಿಂಕ್ಗೆ ಆಲ್ವೇಸ್ ನಾನು ಜಾಸ್ತಿ ಪ್ರಿಫರ್ ಮಾಡೋದೇ ಬೀಟ್ರೂಟ್ ಹಾಗೆ ಕ್ಯಾರೆಟ್. ಬೇರೆ ಬೇರೆದು ಅಷ್ಟು ಇಷ್ಟ ಆಗಲ್ಲ. ಇಲ್ಲ ಅಂತ ಹೇಳಿದ್ರೆ ಬರೀ ಸೌತೆಕಾಯಿ. ಸೌತೆಕಾಯಿ ಖಾಲಿ ಆಗಿತ್ತು. ಇನ್ನು ನನ್ನ ಹಸ್ಬೆಂಡ್ ಬರೋರ್ಗಂತೂ ನಾನಂತೂ ಹೊರಗೋಗಲ್ಲ, ಮಾರ್ಕೆಟಿಗೆಲ್ಲ ಹೋಗೋದೇ ಇಲ್ಲ. ಸೊ ಪಾಪನ ಆಫೀಸಿಂದ ಕರ್ಕೊಂಡು ಬರೋದು, ಅವಳಿಗೆ ಓದಿಸೋದು, ಮನೆ ಕೆಲಸನೇ ಆಗೋಗ್ಬಿಡತ್ತೆ. ಆ ಕಾರಣಕ್ಕೆ ಅವಳನ್ನೂ ಕೂಡ ಕರ್ಕೊಂಡು ಎಲ್ಲ ಕಡೆ ಓಡಾಡಬೇಕಾಗತ್ತೆ. ಅದಕ್ಕೋಸ್ಕರನೇ ನಾನು ಹೊರಗಡೆ ಎಲ್ಲೂ ಹೋಗೋದಿಲ್ಲ. ಇನ್ನು ಸಂಜೆ ಅಲ್ವಾ ನಾವು ಆಫೀಸ್ ಮುಗಿಸಿ ಬರೋದು, ಇನ್ನು ರಾತ್ರಿ ಎಲ್ಲ ಓಡಾಡೋದು ಚೆನ್ನಾಗಿರಲ್ಲ ಮಗುನ ಕರ್ಕೊಂಡು. ಆ ಕಾರಣಕ್ಕೆ ನಾನು ಎಲ್ಲೂ ಕೂಡ ಹೋಗಲ್ಲ. ಈವನ್ ದೋ ನನ್ನ ಹಸ್ಬೆಂಡ್ ಈ ಥರ ಎಲ್ಲಾದರೂ ಔಟ್ ಆಫ್ ಸ್ಟೇಷನ್ ಕೆಲಸದ ಮೇಲೆ ಹೋದರೆ ಮೊಸರು ಹಾಲಿಂದ ಹಿಡಿದು ಪ್ರತಿಯೊಂದು ಮನೆಗೆ ಎಮರ್ಜೆನ್ಸಿ ಅಥವಾ ನೆಕ್ಸ್ಟ್ 3-4 ಡೇಸ್ಗೆ ಏನು ಬೇಕು ಎಲ್ಲನೂ ಕೂಡ ತಂದುಕೊಟ್ಟು ಹೋಗ್ತಾರೆ. ಇನ್ನು ನಾನಿಲ್ಲಿ ರವೆ ದೋಸೆ ಮಾಡ್ತೀನಿ ಅಂತ ಹೇಳಿದೆ ಅಲ್ವಾ, ಅದಕ್ಕೋಸ್ಕರ ಚಿರೋಟಿ ರವೆ ಇರುತ್ತೆ ಅಲ್ವಾ, ಅದನ್ನು ನಾನು ಇವತ್ತು ಬಳಸ್ತಾ ಇದ್ದೀನಿ. ಸೊ ಚಿರೋಟಿ ರವೆನ ತೊಗೊಂಡಿದ್ದೀನಿ 1 ಕಪ್ ಆಗೋಷ್ಟು. ಹಾಗೆ ಇಲ್ಲಿ ನೀರು ಕೂಡ ಕಾದಿತ್ತು, ಪಾತ್ರೆ ತುಂಬ ಬಿಸಿ ಇತ್ತು ಅಂತ ಹೇಳಿ ಈ ರೀತಿ ಬಟ್ಟೆನ ಬಳಸ್ತೀನಿ. ಸೊ ಇಲ್ಲಿ ನಾನು ವಾರ್ಮ್ ವಾಟರ್ಗೆ ಬರೀ ಒಂದು 1/2 ನಿಂಬೆಹಣ್ಣ ಹಿಂಡ್ಕೊತೀನಿ ಅಷ್ಟೇ. ಹಾಗೆ ಅದೇ 1 ಬೌಲಿಗೆ ಮತ್ತೆ 1.5 ಕಪ್ ಆಗೋಷ್ಟು ನೀರನ್ನ ಇಟ್ಕೊಂಡು ಇದಕ್ಕೆ ನಾನು ಡೈಜೆಷನ್ ಪೌಡರ್ನ ಹಾಕ್ತಾ ಇದ್ದೀನಿ. ಅಂದರೆ ಕಷಾಯ ರೀತಿಯಲ್ಲಿ ಒಂದೊಂದ್ಸತಿ ಶುಂಠಿ ಚಕ್ಕೆನ ಹಾಕ್ತೀನಿ, ಒಂದೊಂದ್ಸತಿ ಬರೀ ಮೆಣಸು ಜೀರಿಗೆನ ಹಾಕ್ತೀನಿ ಈ ರೀತಿ. ಯಾಕಂದರೆ ಇವಾಗ ಕೋಲ್ಡ್ ವೆದರ್, ಹಾಗೆಯೇ ನಮಗೆ ವೆಯ್ಟ್ ಮ್ಯಾನೇಜ್ಮೆಂಟ್ ಆಗಬೇಕಂದ್ರೆ ಈ ರೀತಿಯಾಗಿ ಕಷಾಯಗಳನ್ನ ಕುಡಿಯೋದು ಬಹಳನೇ ಒಳ್ಳೆಯದು. ಈಗ ಈ ರೀತಿ ಕಷಾಯನ ಕಾಯೋದಕ್ಕೆ ಇಟ್ಟು ಅಷ್ಟರೊಳಗೆ ಈ ವಾರ್ಮ್ ವಾಟರ್ಗೂ ಕೂಡ ನಿಂಬೆಹಣ್ಣ ಹಾಕ್ಕೊಳ್ಬೇಕು. ಮೊದಲು ಇಲ್ಲಿ ಚಿರೋಟಿ ರವೆನ ನೆನಾಕೋಣ. 1 ಕಪ್ಪಿಗೆ 1 ಕಪ್ ಆಗೋ ಅಷ್ಟೇ ನೀರನ್ನ ಹಾಕ್ಕೊಳ್ಳಿ. ನೀವೇನಾದರೂ ರೊಟ್ಟಿ ಮಾಡ್ತಾ ಇದ್ದೀರಾ ಅಂದರೆ, ಆದರೆ ನೀವೇನಾದರೂ ದೋಸೆ ಮಾಡ್ತಾ ಇದ್ದೀರಾ ಅಂದರೆ 1.5 ಕಪ್ ಆಗೋಷ್ಟು ನೀರನ್ನ ಹಾಕ್ಕೊಳ್ಳಿ. ನಾನಿಲ್ಲಿ ಮೊದಲು 1 ಕಪ್ ಆಗೋಷ್ಟು ನೀರನ್ನ ಹಾಕಿ ಫಸ್ಟು ಈ ರೀತಿ ನೀಟಾಗಿ ಕಲಸ್ಕೊತೀನಿ. ನಂತರ ಇದಕ್ಕೆ 1/2 ಕಪ್ ಆಗೋಷ್ಟು ಹಾಕ್ಕೊಂಡು ಒಂದ್ಸತಿ ಕೈಯಾಡಿಬಿಟ್ಟು ನೆನೆಯೋದಕ್ಕೆ ಇಟ್ಟರೆ ಆಲ್ಮೋಸ್ಟ್ 1 ಅವರ್ ನಾನು ಯೋಗ ಮಾಡೋದ್ರಿಂದ ನೀಟಾಗಿ ನೆನ್ಕೊಳ್ಳುತ್ತೆ, ಹಾಗೆಯೇ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ರವೆ ಅಂತೂ ಕಲಸಿದಾಯಿತು. ಇವಾಗ ಲಿಡ್ನ ಕ್ಲೋಸ್ ಮಾಡಿ ಪಕ್ಕಕ್ಕೆ ಇಟ್ಕೊಂಡ್ಬಿಡೋಣ. ನಾನು ಯೋಗ 1 ಅವರ್ ಮಾಡೋದ್ರಿಂದ ಅಷ್ಟರೊಳಗೆ ಚೆನ್ನಾಗಿ ನೆನ್ಕೊಳ್ಳುತ್ತೆ. ಇವಾಗ ವಾರ್ಮ್ ವಾಟರ್ಗೆ ನಿಂಬೆಹಣ್ಣ ಹಾಕ್ಕೊಂಡು ಕುಡಿತಾ ಇದ್ದೀನಿ. ಇದು ನಮ್ಮ ಬಾಡಿಗೆ ಒಂದು ಡೈಜೆಷನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ, ಜೊತೆಗೆ ಮಾಯಿಶ್ಚರೈಸ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ, ವೆಯ್ಟ್ ಲಾಸ್ಗೂ ಕೂಡ ಒಂದು ಸ್ವಲ್ಪ ಸಪೋರ್ಟ್ ಮಾಡುತ್ತೆ. ತುಂಬ ಜನ ಅಂದ್ಕೊಂಡಿರ್ತಾರೆ ನಾವು ವಾರ್ಮ್ ವಾಟರ್ಗೆ ನಿಂಬೆಹಣ್ಣು ಹಾಗೆಯೇ ಜೇನುತುಪ್ಪ ಹಾಕ್ಕೊಂಡು ಕುಡಿದ್ರೆ ಸಣ್ಣ ಆಗಿಬಿಡ್ತೀವಿ ಅಂತ. ಇಲ್ಲ, ಅದು ತಪ್ಪು. ನಾವು ವಾರ್ಮ್ ವಾಟರ್ಗೆ ನಿಂಬೆಹಣ್ಣು ಹಾಕ್ಕೋಬೋದು, ಆದರೆ ಜೇನುತುಪ್ಪನ ಮೊದಲನೇದಾಗಿ ಹಾಕ್ಕೊಳ್ಬಾರ್ದು. ಬಿಸಿ ಇರುವಂಥ ನೀರಿಗೆ ಹಾಕ್ಕೊಳ್ಳೋದು ತಪ್ಪಾಗತ್ತೆ. ಇನ್ನು ವಾರ್ಮ್ ವಾಟರ್ಗೆ ನಿಂಬೆಹಣ್ಣು ಹಾಕೋದ್ರಿಂದನೇ ಸಣ್ಣ ಆಗಲ್ಲ, ಅದು ನಮಗೆ ವೆಯ್ಟ್ ಲಾಸ್ಗೆ ಅಥವಾ ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ಸಪೋರ್ಟ್ ಮಾಡುತ್ತೆ. ಇನ್ನು ಇವತ್ತು ನನಗೆ ಬ್ರೇಕ್ಫಾಸ್ಟ್ಗೆ ಸ್ಮೂತಿ ಮಾಡ್ಕೊಳ್ಳೋದಕ್ಕೆ 3 ಸ್ಪೂನ್ ಆಗೋಷ್ಟು ಓಟ್ಸ್ನ ಹಾಕ್ಕೊಂಡು ಫಸ್ಟು ತೊಳ್ಕೊತೀನಿ. ನಂತರ ಇದಕ್ಕೆ ಸ್ವಲ್ಪ ನೀರನ್ನ ಹಾಕಿ ನೆನೆ ಹಾಕಿಕ್ಕೆ ಬಿಡ್ತೀನಿ. ಈಗ ನಾನು ವರ್ಕೌಟ್ ಮಾಡಿ ಮತ್ತೆ ನಿಮ್ಮೆಲ್ಲರಿಗೂ ಸಿಗ್ತೀನಿ. ಇನ್ನು ವರ್ಕೌಟ್ ಮುಗಿದ ನಂತರ ನಾನಿವಾಗ ಮತ್ತೆ ಅಡುಗೆ ಮನೆಗೆ ಬಂದಿದ್ದೀನಿ. ಹಾಗೆ ಇವತ್ತು ನನ್ನ ಹಸ್ಬೆಂಡ್ ಇಲ್ಲದೇ ಇರುವಂಥ ಕಾರಣಕ್ಕೆ ಮತ್ತೆ ವೆರೈಟಿ ಫುಡ್ನ ಏನೂ ಮಾಡ್ತಾ ಇಲ್ಲ. ಹಾಗೆ ಅಲ್ವಾ, ನಾವು ಹೆಣ್ಮಕ್ಳು ಒಬ್ಬರೇ ಇದ್ವಿ ಅಂತ ಹೇಳಿದ್ರೆ ಸ್ವಲ್ಪ ಅಡುಗೆ ಮಾಡ್ಕೊಂಡು ತಿನ್ನೋದು ಕೂಡ ಲೇಸಿನೆಸ್. ನಾನು ಮತ್ತು ನನ್ನ ಮಗಳು ಇಬ್ಬರೇ ಮನೇಲಿದ್ದರೆ ಯಾವುದಾದ್ರೂ ಒಂದು ಅಡುಗೆನ ಮಾಡ್ಕೊಂಡು ತಿನ್ಬಿಡ್ತೀವಿ. ಯಾಕಂದರೆ ನನ್ನ ಹಸ್ಬೆಂಡ್ ಇದ್ದರೆ ಅದೊಂದು ರೀಸನ್, ಹಾಗೆ ಅವ್ರಿಗೆ ಎಲ್ಲ ರೀತಿಯಲ್ಲೂ ಕೂಡ ಅಡುಗೆನ ಮಾಡಿ ಕೊಡೋದಕ್ಕೆ ಇಷ್ಟ ಆಗುತ್ತೆ.
ಜನ ಇದ್ದರೆ ಅಡುಗೆನ ಮಾಡ್ಬೋದು, ಬರೀ ಒಬ್ಬರು ಅಥವಾ ಇಬ್ಬರಿದ್ರೆ ಅಡುಗೆ ಮಾಡೋದಕ್ಕೆ ಸ್ವಲ್ಪ ಲೇಸಿನೆಸ್ ಆಗುತ್ತೆ. ಹಾಗೆ ಪಾಪುನ ಲೆಕ್ಕಕ್ಕಿಟ್ಕೊಳ್ಳೋಕ್ಕಾಗಲ್ಲ, ಬಟ್ ನನಗೆ ಅಂತ ಹೋದಾಗ ಯಾವುದಾದ್ರೂ ಒಂದಾದರೆ ಸಾಕಪ್ಪ ಅಂತ ಅನಿಸ್ಬಿಡುತ್ತೆ. ಒಂದೊಂದು ಸತಿ ನಾನು ನನ್ನ ಹಸ್ಬೆಂಡ್ ಇಲ್ಲ, ಹಾಗೆ ಪಾಪು ಕೂಡ ಊರಲ್ಲೇನಾದರೂ ಇದ್ದರೆ ಬರೀ ಹಣ್ಣಲ್ಲೇ ಮೇಂಟೈನ್ ಮಾಡ್ಕೊಂಬಿಡ್ತೀನಿ. ಅಷ್ಟು ಲೇಸಿನೆಸ್ ಆಗುತ್ತೆ ಬಿಡು, ಅವರಿಲ್ಲ ಅಡುಗೆ ಮಾಡೋದಿನ್ನೇನು, ಏನಾದರೂ ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಥರ ಸ್ಮೂದಿ ಆಗಿರ್ಬೋದು, ಫ್ರೂಟ್ ಸಲಡ್ ಇರ್ಬೋದು, ಈ ರೀತಿಯಾಗಿ ಏನಾದರೂ ಒಂದು ಮಾಡ್ಕೊಂಡ್ಬಿಡ್ತೀನಿ ಹೊರತು ನನಗೆ ಅಂತ ಹೇಳಿ ಡೆಡಿಕೇಟಿವಾಗಿ ಮಾಡಲ್ಲ. ಆದರೆ ನನ್ನ ಹಸ್ಬೆಂಡ್ ಇದ್ದಾಗ ಅವ್ರಿಗೂ ಕೂಡ ಮಾಡ್ತೀನಿ, ನನಗೆ ಅಂತಲೂ ಕೂಡ ಡೆಡಿಕೇಟೆಡಾಗಿ ಮಾಡ್ಕೋತೀನಿ. ಅವರಿದ್ದಾಗ ಏನೋ ಒಂಥರ ಖುಷಿ, ಮನೇಲಿ ಜನ ಇದ್ದರೆ ಅಡುಗೆ ಮಾಡೋದಕ್ಕೆ ತುಂಬಾ ಖುಷಿಯಾಗುತ್ತೆ ಅಲ್ವಾ? ನಿಮಗೂ ಕೂಡ ಇದೇ ಎಕ್ಸ್ಪೀರಿಯೆನ್ಸ್ ಆದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನು ನಾನು ದೋಸೆಗೆ ಸ್ವಲ್ಪ ಈರುಳ್ಳಿ, ಸಣ್ಣದಾಗಿ ಹಸಿಮೆಣಸಿನ್ಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ. ಇನ್ನು ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಚಟ್ನಿಗೂ ಕೂಡ ಆಗಬೇಕು, ಹಾಗೆ ದೋಸೆಗೂ ಕೂಡ ಆಗಬೇಕು. ಇನ್ನು ನೀವಿಲ್ಲಿ ನೋಡಬಹುದು, ಚಿರೋಟಿ ರವೆ ಕಂಪ್ಲೀಟಾಗಿ ನೆಂದಿದೆ. ಇವಾಗ ದೋಸೆಗೆ ಒಂದು ಉಗುರುನೆನ ಕೊಟ್ಕೊಳ್ಳೋಣ. ಆ ಕಾರಣಕ್ಕೆ ಒಂದು ಬಾಣ್ಲಿನ ಇಟ್ಕೋತಾ ಇದ್ದೀನಿ, ಚಿಕ್ಕ ಬಾಣ್ಲಿನ ಇಟ್ಕೋತಾ ಇದ್ದೀನಿ. ಅರ್ಧ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ, ಇದಕ್ಕೆ ನಾನು ಸಾಸಿವೆನ ಹಾಕ್ತಾ ಇಲ್ಲ, ಡೈರೆಕ್ಟ್ ಜೀರಿಗೆನ ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು. ನಂತರ ಇದಕ್ಕೆ ನಾನು ಹೆಚ್ಚಿಟ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ನೀಟಾಗಿ ಫ್ರೈ ಮಾಡಬೇಕು. ನಾವು ದೋಸೆ ಬಿಡೋದ್ರಿಂದ ಮಧ್ಯದಲ್ಲಿ ಏನಾದರೂ ಫ್ರೈ ಆಗದೇ ಇರೋವಂಥ ಮೆಣಸಿನ್ಕಾಯಿ ಸಿಕ್ಕರೆ ಸ್ವಲ್ಪ ಖಾರ ಆಗುವಂಥ ಚಾನ್ಸಸ್ ಇರುತ್ತೆ. ನಾವು ನೀಟಾಗಿ ಅದನ್ನು ಫ್ರೈ ಮಾಡೋದ್ರಿಂದ ನಾವು ತಿಂದರೂ ಕೂಡ ಖಾರ ಆಗಲ್ಲ. ಹಾಗೆಯೇ ನಾನು ಈ ದೋಸೆನ ಪಾಪುಗೂ ಕೂಡ ಕೊಡೋದ್ರಿಂದ ಅವಳಿಗೂ ಕೂಡ ಖಾರ ಆಗಬಾರ್ದಲ್ವ, ಅದಕ್ಕೋಸ್ಕರ ನಾನು ಇವಾಗ ನೀಟಾಗಿ ಹಸಿಮೆಣಸಿನ್ಕಾಯಿನ ಫ್ರೈ ಮಾಡ್ಕೋತೀನಿ. ಈಗ ನಾನು ಕರ್ಬೇವಿನ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಅದನ್ನು ಕೂಡ ಹಾಕೋತಾ ಇದ್ದೀನಿ. ಈಗ ಕರ್ಬೇವಿನ ಸೊಪ್ಪು ಹಾಗೆ ಹಸಿಮೆಣಸಿನ್ಕಾಯಿ ಎರಡು ಕೂಡ ಫ್ರೈ ಆಗಿದ ನಂತರ ಈರುಳ್ಳಿನ ಹಾಕೋತಾ ಇದ್ದೀನಿ. ನಾನು ಒಂದು ಮೀಡಿಯಂ ಸೈಜ್ ಅಥವಾ ಸ್ವಲ್ಪ ದಪ್ಪ ಆಗಿರುವಂಥ ಸೈಜಿನ ಈರುಳ್ಳಿನ ತೊಗೊಂಡು ಹೆಚ್ಕೊಂಡಿದ್ದೀನಿ. ಇದು ನೀಟಾಗಿ ಫ್ರೈ ಆಗಬೇಕು. ಯಾವ ರೀತಿ ಅಂತ ಹೇಳಿದ್ರೆ ಒಂದು ಮುಕ್ಕಾಲು ಭಾಗದಷ್ಟು ಈರುಳ್ಳಿ ಒಗ್ಗರಣೆಯಲ್ಲೇ ಬೆಂದಿರಬೇಕು ಈ ರೀತಿ. ಸೊ ಓವರ್ ಫ್ರೈನ ಮಾಡ್ಕೊಂಡಿಲ್ಲ, ಅದು ಕಲರ್ ಸ್ವಲ್ಪ ಡಿಮ್ ಆಗಿದೆ ಅಷ್ಟೇ, ಆದರೆ ಓವರ್ ಫ್ರೈ ಮಾಡ್ಕೊಂಡಿಲ್ಲ. ಇವಾಗ ಸ್ಟವ್ನ ಆಫ್ ಮಾಡಿದ ನಂತರ ಇದು ತಣ್ಣಗಾಗೋದಕ್ಕೆ ಬಿಡಬೇಕು. ಬಿಸಿ ಬಿಸಿ ಇದ್ದಾಗಲೇ ಕಲಸೋಕ್ಕೆ ಹೋಗಬೇಡಿ. ಈಗ ನಾನು ಡಿಟಾಕ್ಸ್ ಡ್ರಿಂಕ್ನ ಕುಡಿಯುವಂಥ ಸಮಯ. ಆಲ್ಮೋಸ್ಟ್ ನಾನು ಇದನ್ನು ಶೇರ್ ಮಾಡಿದ್ದೀನಿ, ಆ ಕಡೆಗೆ ನಾನು ರೆಸಿಪಿನ ಇದರಲ್ಲಿ ತೋರಿಸಿಲ್ಲ. ಜಸ್ಟ್ ಕ್ಯಾರೆಟ್, ಬೀಟ್ರೂಟ್, ಕರ್ಬೇವಿನ ಸೊಪ್ಪು, ಸ್ವಲ್ಪ ಶುಂಠಿನ ಹಾಕ್ಕೊಂಡು ರುಬ್ಕೊಂಡು ಸೋಸ್ಕೊಂಡು ಕುಡಿತೀನಿ. ಇನ್ನು ಚಟ್ನಿನ ಮಾಡೋದನ್ನು ಹೇಳ್ತೀನಿ. ಇದು ತುಂಬ ಸಿಂಪಲಾದ ಚಟ್ನಿ. ಒಂದು ಜಾರಿಗೆ ನಾವು ಒಂದು ಇಂಚಾಗುವಷ್ಟು ಹುಣಸೆಹಣ್ಣ ತಗೊಳ್ಬೇಕು. ಇದಕ್ಕೆ ಕಾಯಿ ಹಾಕ್ಕೊಳ್ಬೋದು ಅಥವಾ ಸ್ಕಿಪ್ ಕೂಡ ಮಾಡ್ಕೋಬಹುದು. ನಂತರ ಇದಕ್ಕೆ ಮೂರು ಸ್ಪೂನ್ ಆಗುವಷ್ಟು ಉರುಗಡ್ಲೆನ ಹಾಕೋತಾ ಇದ್ದೀನಿ. ಉರುಗಡ್ಲೆ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಬೇಕು. ಕಲ್ಲುಪ್ಪು, ಪಿಂಕ್ ಸಾಲ್ಟ್ನ ಬಳಸ್ತಾ ಇದ್ದೀನಿ. ಹಾಗೆ ಖಾರಕ್ಕೆ ತಕ್ಕಂತೆ ನಾಲ್ಕು ಹಸಿಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೆ, ಹಸಿಮೆಣಸಿನ್ಕಾಯಿ ಸ್ವಲ್ಪ ಎಳೆದಿರೋದ್ರಿಂದ ಖಾರ ಇಲ್ಲ. ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಅರ್ಧ ಇಡಿ ಆಗುವಷ್ಟನ್ನ ಹಾಕ್ಕೊಂಡು ಜೊತೆಗೆ ಒಂದು ಸ್ವಲ್ಪ ಈರುಳ್ಳಿನ ಹಾಕೋತಾ ಇದ್ದೀನಿ. ಈ ರೀತಿ ಹಾಕ್ಕೊಂಡ್ರೆ ಚಟ್ನಿ ಒಂದೊಳ್ಳೆ ಟೇಸ್ಟ್ ಕೊಡುತ್ತೆ. ನೀವು ಒಂದ್ಸತಿ ಈರುಳ್ಳಿನ ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಏನೂ ಹಾಕ್ಕೋಬೇಡಿ. ಇಷ್ಟು ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡಿದ್ದ ನಂತರ ರುಬ್ಕೋಬೇಕು. ನುಣ್ಣದಾಗಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ, ಯಾಕಂದರೆ ಇದು ಉರುಗಡ್ಲೆ ಚಟ್ನಿ ಆಗಿರೋದ್ರಿಂದ ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ. ಇನ್ನು ಅದನ್ನು ಬೌಲಿಗೆ ಎತ್ತಿಡಬೇಕು, ಆಮೇಲೆ ಎತ್ತಿಡೋಣ. ಯಾಕಂದರೆ ಇವಾಗ ನಾನು ನೆನಾಕಿರುವಂಥ ಚಿರೋಟಿ ರವೆ ಇದೆಲ್ಲ, ಅದಕ್ಕೆ ಉಗುರುನೆ ಮಾಡಿರುವಂಥ ಈರುಳ್ಳಿನ ಮಿಕ್ಸ್ ಮಾಡಿಬಿಡೋಣ. ಈಗ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಇಟ್ಟರೆ ಸ್ವಲ್ಪ ನೀಟಾಗಿ ಅಬ್ಸರ್ವ್ ಆಗುತ್ತೆ, ಹಾಗೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ಮೊದಲು ಒಗ್ಗರಣೆ ಮಾಡಿರುವಂಥ ಈರುಳ್ಳಿನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಳಿ. ನಿಮಗೆ ಏನಾದರೂ ವೆಯ್ಟ್ ಲಾಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಅಂದರೆ ನೀವು ಆವಾಗ ಇದಕ್ಕೆ ಸ್ವಲ್ಪ ಅರಿಶಿನ, ಹಾಗೆಯೇ ಮೆಣಸು, ಜೀರಿಗೆ ಪುಡಿನ ಹಾಕ್ಕೊಳ್ಳಿ. ವೆಯ್ಟ್ ಲಾಸ್ಗೆ ಒಂದು ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು. ಆದರೆ ನೀವು ವೆಯ್ಟ್ ಲಾಸ್ ಮಾಡ್ತಾ ಇದ್ದೀರಾ ಅಂದರೆ ನಾನು ಹೇಳ್ದಾಗೆ ಜೀರಿಗೆ, ಮೆಣಸು, ಅರಿಶಿನನ ಸ್ಕಿಪ್ ಮಾಡೋಕ್ಕೆ ಹೋಗಬಾರ್ದು. ಅದೇ ಮೇನ್ ಇಂಪಾರ್ಟೆಂಟ್ ಮೂರು ಇಂಗ್ರೀಡಿಯೆಂಟ್ಸ್. ಹಾಗೆ ಇವಾಗ ಕೊತ್ತಂಬರಿ ಸೊಪ್ಪನ್ನ ಕೂಡ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಒಂದೊಳ್ಳೆ ಫ್ಲೇವರ್ ಕೊಡುತ್ತೆ. ಹಾಗೆ ಕರ್ಬೇವಿನ ಸೊಪ್ಪನ್ನ ನಾವು ಒಗ್ಗರಣೆಯಲ್ಲಿ ಹಾಕ್ಕೊಂಡಿದ್ವಿ ಅಲ್ವಾ, ನೀವು ಬೇಕು ಹಸಿ ಸ್ಮೆಲ್ ಬೇಕು ಅಂತ ಇದ್ದರೆ ಆವಾಗ ನೀವು ಕರ್ಬೇವಿನ ಸೊಪ್ಪನ್ನ ಡೈರೆಕ್ಟಾಗಿಯೇ ಕಟ್ ಮಾಡಿ ಹಾಕ್ಕೋಬೋದು. ನಾನಿಲ್ಲಿ ಒಗ್ಗರಣೆಯಲ್ಲಿ ಹಾಕಿದ್ದೀನಿ.
ಕರ್ಬೇವಿನ ಸೊಪ್ಪು ಸ್ವಲ್ಪ ಒಲ್ಟಾಗಿರುತ್ತೆ ಅಲ್ವಾ, ಅದು ಹಾಗೆ ಸಿಕ್ಕಿದ್ರೆ ಪಾಪು ಎತ್ತಿಟ್ಬಿಡ್ತಾಳೆ. ಅದಕ್ಕೆ ನಾನು ಒಗ್ಗರಣೆಯಲ್ಲಿ ಬೇಯಿಸಿಬಿಟ್ಟು ಅದಾದಮೇಲೆ ನಾನು ಹಿಟ್ಟಿಗೆ ಮಿಕ್ಸ್ ಮಾಡಿದ್ದೀನಿ. ಈಗ ರವೆ ಹಿಟ್ಟಂತೂ ರೆಡಿ ಆಯಿತು. ಚಟ್ನಿನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಮೊದಲು ಮಿಕ್ಸಿ ಜಾರಲ್ಲಿ ಇರುವಂತಹ ಚಟ್ನಿನ ಈ ರೀತಿಯಾಗಿ ಒಂದು ಬೌಲಿಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ಮಿಕ್ಸಿ ಜಾರಿಗೆ ಈ ರೀತಿ ಎಲ್ಲ ಕಡೆ ಇರುವಂತಹ ಚಟ್ನಿನ ತಕ್ಕೊಂಡು ಎತ್ತಿಟ್ಕೋಬೇಕು. ಈ ಚಿತ್ರಾನ್ನಕ್ಕೆ ಹಾಗೇನೆ ಖಾರ ಪೊಂಗಲ್ಗೆಲ್ಲ ಸೂಪರಾಗಿ ಮ್ಯಾಚ್ ಆಗುವಂತಹ ಚಟ್ನಿ ಇದು. ದೋಸೆಗೆ ಹಾಗೆ ಚಪಾತಿಗೂ ಕೂಡ ಸೂಟ್ ಆಗತ್ತೆ. ನನ್ನ ಪ್ರಕಾರ ರೊಟ್ಟಿಗೆ ಅಷ್ಟು ಸೂಟ್ ಆಗಲ್ಲ, ಆದರೆ ನಾವು ಹೋಟೆಲ್ಗೆಲ್ಲ ಹೋದಾಗ ರೈಸ್ ಬಾತ್ ಜೊತೆಗೆ ಚಟ್ನಿ ಕೊಡ್ತಾರಲ್ವಾ, ಅದೇ ಸೇಮ್ ಟೇಸ್ಟ್ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ, ಕ್ವಿಕ್ಕಾಗಿ ಮಾಡ್ಕೋಬೋದು. ನೀವು ಕೂಡ ಟ್ರೈ ಮಾಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಊರಿಂದ ನಾನು ಬಾಳೆಹಣ್ಣು ತೊಗೊಂಡು ಬಂದಿದ್ದೆ, ತುಂಬ ಚೆನ್ನಾಗಿತ್ತು. ಆದರೆ ಏನೇ ಗಟ್ಟಿ ಇರುವಂಥ ಬಾಳೆಹಣ್ಣು ಊರಿಂದ ತೊಗೊಂಡು ಬರ್ತಾ ಇದ್ದೀವಿ ಅಂದರೆ ಅದು ಸ್ವಲ್ಪ ಮೆತ್ತಗೆ ಆಗೇ ಆಗುತ್ತೆ. ಅದು ಯಾಕಂತ ಗೊತ್ತಿಲ್ಲ, ನೀಟಾಗಿ ಮೇಲೇ ಇಟ್ಕೊಂಡು ಬಂದಿದೆ. ಹಾಗೆ 3 ದಿನದಿಂದ ಬಾಳೆಹಣ್ಣು ಸಾಕಷ್ಟು ತಿಂದಿದ್ವಿ. ಈಗ ನಾನು ಸ್ಮೂದಿಗೆ ಬಾಳೆಹಣ್ಣು ಹಾಕ್ಕೊಳ್ಳೋಣ ಅಂತ ತೊಗೊಂಡು ಬರೋದಕ್ಕೆ ಹೋದೆ, ಆವಾಗ ಇನ್ನೊಂದು 3-4 ಇತ್ತು. ಸೊ ಅದನ್ನು ರಸಾಯನ ಮಾಡೋಣ ಅಂತ ಹೇಳಿ ಮೊದಲು ನಾನು ಈ ರೀತಿ ಇರುವಂಥ ಬಾಳೆಹಣ್ಣೆಲ್ಲ ಈ ರೀತಿ ಕಟ್ ಮಾಡಿ ಒಂದು ಬೌಲ್ಗೂ ಕೂಡ ಹಾಕ್ಕೊಂಡೆ. ನೋಡ್ಬೋದು ಇವಾಗ ಒಂದು ಬೌಲಲ್ಲಿ ಎಷ್ಟು ಕಟ್ ಮಾಡಿರುವಂಥ ಬಾಳೆಹಣ್ಣು ಇದೆ ಅಂತ. ಇದನ್ನು ಹಾಗೆ ಸೈಡಲ್ಲಿ ಇಟ್ಟಿದ್ದೀನಿ, ನನ್ನ ಮಗಳು ಬಂದು ಹೋಗ್ತಾ ತಿಂತಾ ಇದ್ಲು. ನನ್ನ ಮಗಳಿಗೆ ಯಾವುದೇ ಹಣ್ಣಾಗಿರಲಿ ನೀಟಾಗಿ ಬಿಡಿಸಿಟ್ಬಿಟ್ರೆ ಅಲ್ಲಿ ಇಲ್ಲಿ ಓಡಾಡಿಕೊಂಡು ತಿಂತಾ ಇರ್ತಾಳೆ. ಇನ್ನು ಇಲ್ಲಿ ಸ್ಮೂದಿ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರಿಗೆ 2 ಬಾಳೆಹಣ್ಣ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಬೆಳಗ್ಗೆ 3 ಸ್ಪೂನ್ ಆಗುವಷ್ಟು ಓಟ್ಸ್ನ ನೆನಾಕಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಸಿಹಿಗೆ ಖರ್ಜೂರ ಖಾಲಿಯಾಗಿತ್ತು, ಅದಕ್ಕೆ 2 ಸ್ಪೂನ್ ಆಗುವಷ್ಟು ಲ್ಯಾಂಡೇಜ್ ಹನಿನ ಹಾಕ್ಕೊಂಡಿದ್ದೀನಿ. ನಾನು ಫ್ರಿಡ್ಜಲ್ಲಿ ಇಟ್ಟಿದ್ದೆ ಸ್ವಲ್ಪ ತಣ್ಣಗಾಗಲಿ ಅಂತ ಹೇಳಿ ಒಂದು ಚಿಕ್ಕ ಬೌಲ್ಗೆ ಹಾಕಿಟ್ಕೊಂಡಿದ್ದೆ. ಹಾಗೆ ಕೋಕೋ ಪೌಡರ್ ವಿಥೌಟ್ ಶುಗರ್, ಈ ಒಂದು ಕೋಕೋ ಪೌಡರ್ನ ನಾನು ಕೇಕ್ ಚಾಕ್ಲೇಟ್ ಮಾಡೋದಕ್ಕೆ ಬಳಸ್ತೀನಿ. ಈ ಒಂದು ಕೋಕೋ ಪೌಡರ್ನ 1/2 ಸ್ಪೂನ್ ಆಗುವಷ್ಟು ಹಾಕ್ಕೊಂಡು ನುಣ್ಣದಾಗಿ ರುಬ್ಬಿಟ್ಕೊಂಡಿದ್ದೀನಿ. ಇನ್ನು ಇಲ್ಲಿ ನಾನು ದೋಸೆನ ಮಾಡೋದಕ್ಕೆ ತವನ ಕೂಡ ಇಟ್ಕೊಂಡಿದ್ದೀನಿ. ತವ ಕಾದಿದ ನಂತರ ಸುಮ್ಮನೆ 1/4 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಈ ರೀತಿ ಸರ್ವ್ತಾ ಇದ್ದೀನಿ. ಮಾಡ್ತಾ ಇರೋದೇ 1-4 ದೋಸೆ ಆಗುತ್ತಷ್ಟೇ. ಆ ಕಾರಣಕ್ಕೆ ನಾನು ಮತ್ತೆ ಅದಕ್ಕೆ ಈರುಳ್ಳಿನ ಕಟ್ ಮಾಡಿ ವೇಸ್ಟ್ ಮಾಡೋದು ಬೇಡ ಅಂತ ಬರೀ ಸ್ಪೂನಲ್ಲೇ ಸರ್ವ್ತಾ ಇದ್ದೀನಿ. ರವೆಯಿಂದ ದೋಸೆ ಏನಾದರೂ ಮಾಡೋದಿದ್ರೆ ನಾವು ಮೊದಲು ಕೈಯಲ್ಲಿ ಹರಡೋದೇ ಬೆಸ್ಟು, ಯಾಕಂದರೆ ನಾನು ಸ್ವಲ್ಪ ತೆಳು ಅಂತೂ ಮಾಡ್ಕೊಂಡಿಲ್ಲ, ಮೀಡಿಯಮ್ ಆಗಿ ಮಾಡ್ಕೊಂಡಿರೋದ್ರಿಂದ ಈ ರೀತಿಯಾಗಿ ಫಸ್ಟು ತಟ್ಕೋಬೇಕು. ತುಂಬ ಗಟ್ಟಿನೂ ಇಲ್ಲ, ಹಾಗೆ ತುಂಬ ತೆಳುನೂ ಇಲ್ಲ. ನಾವು ಕೈಯಲ್ಲಿ ಸ್ವಲ್ಪ ಜೋರಾಗಿ ಏನಾದರೂ ಸರ್ವಿದ್ರೆ ಕಿತ್ತೋಗೋವಂಥ ಚಾನ್ಸಸ್ ಇರುತ್ತೆ. ಮೊದಲು ಈ ರೀತಿ ತಟ್ಟಿದ ನಂತರ ಅಲ್ಲಿ ತವ ಕಾದಿರುತ್ತೆ ಅಲ್ವಾ, ಕೆಳಗೆ ಒಂದು ಲೇಯರಾಗಿ ಬೆಂದಿರುತ್ತೆ, ಆವಾಗ ಕೈಯಲ್ಲಿ ರೀತಿ ಸೈಡ್ಗೆ ತಕ್ಕೊಂಡು ಸ್ವಲ್ಪ ಅಗ್ಲನ ಮಾಡ್ಕೋಬಹುದು. ಈ ರೀತಿಯಾಗಿ ರವೆ ದೋಸೆನ ಮಾಡಬೇಕಾದ್ರೆ ನೀವು ಕೈಯಿಂದನೇ ಸರ್ವೋದು ಬೆಸ್ಟ್. ಸೊ ರವೆ ದೋಸೆ ಅಂತೂ ಇವಾಗ ತವದ ಮೇಲೆ ಬಿಟ್ಟಿದ್ದಾಯಿತು. ಇವಾಗ ನಾನು 1/2 ಸ್ಪೂನ್ ಆಗುವಷ್ಟು ಎಣ್ಣೆನ ಇದ್ರ ಮೇಲ್ಗಡೆ ಹಾಕ್ಕೊಳ್ತೀನಿ. ನಂತರ ನೀವು ಹೀಗೆ ಓಪನಲ್ಲಿ ಬೇಯಿಸ್ತೀರಾ ಅಂದರೆ ಬೇಯಿಸ್ಕೋಬೋದು. ನಾನಿಲ್ಲಿ ಒಂದು ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಮೇಲಿನ ಭಾಗನೂ ಕೂಡ ಸಾಫ್ಟ್ ಆಗುತ್ತೆ, ಬೇಗನೆ ಬೇಯುತ್ತೆ. ಪಾಪುಗೆ ಲಂಚ್ಗೆ ಕೊಟ್ಟು ಕಳಿಸ್ತಾ ಇರೋದ್ರಿಂದ ಸ್ವಲ್ಪ ಸಾಫ್ಟಾಗಿದ್ದರೆ ತಿನ್ನೋದಕ್ಕೆ ಅವಳಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಹೇಳಿ. ಈಗ ನೋಡ್ಬೋದು ಲಿಡ್ನ ಓಪನ್ ಮಾಡಿದ ನಂತರ ನಾವು ಈ ರೀತಿ ನಾವು ತೆಗಿಯಕ್ಕೆ ಹೋದಾಗ ಎಲ್ಲೂ ಕೂಡ ಅಂಟ್ಕೊಳ್ಳೋದಿಲ್ಲ. ಅದು ಮೇನಾಗಿ ನಾವು ಜಾಸ್ತಿ ಹೊತ್ತು ನೆನೆಸಬೇಕು ಅಂತ ಹೇಳದೆ ಇದೇ ಒಂದು ರೀಸನ್ಗೆ. ಈಗ ಈ ರೀತಿಯಾಗಿ ದೋಸೆ ಅಂತೂ ರೆಡಿ ಆಯಿತು. ತುಂಬ ಸಾಫ್ಟ್ ಆಗಿರುವಂಥ ದೋಸೆ ಕೂಡ ರೆಡಿ ಆಯಿತು. ಪಾಪುಗೆ ಇವಾಗ ಬ್ರೇಕ್ಫಾಸ್ಟ್ನ ಕೊಟ್ಬಿಡ್ತೀನಿ. ಇವತ್ತು ಅವಳಿಗೆ ಚಟ್ನಿ ಪುಡಿ ಬೇಡವಂತೆ, ಬರೀ ಚಟ್ನಿ ಬೇಕಂತೆ. ಸೊ ಚಟ್ನಿನ ಹಾಕಿ ದೋಸೆನ ಕೂಡ ಹಾಕಿ ಅವಳಿಗೆ ತಿಂಡಿನ ಸರ್ವ್ ಮಾಡಿದೆ. ಇನ್ನು ಅವಳಿಗೆ ಬಿಸಿ ಇದ್ದಾಗಲೇ ಸ್ವಲ್ಪ ಬಾಕ್ಸಿಗೆ ಹಾಕಿಬಿಟ್ರೆ ಸ್ವಲ್ಪ ಸಾಫ್ಟಾಗಿರುತ್ತೆ ಅಂತ ಹೇಳಿ ಇನ್ನೊಂದು ತಟ್ಟೆಗೆ ಮತ್ತೆ ನಾನು ದೋಸೆ ಬಿಟ್ಕೊಂಡೆ ಅಲ್ವಾ, ಅದನ್ನು ಕೂಡ ಎತ್ತಿಟ್ಕೋತಾ ಇದ್ದೀನಿ. ಬಿಸಿ ಇದ್ದಾಗಲೇ ನಾವು ಮಕ್ಕಳಿಗೆ ಲಂಚ್ ಬಾಕ್ಸ್ನ ರೆಡಿ ಮಾಡಿಬಿಟ್ರೆ ಎಕ್ಸ್ಪೆಷಲಿ ದೋಸೆ ಚಪಾತಿ ಇಡ್ಲಿನ ಹಾಕಿ ಕ್ಲೋಸ್ ಮಾಡಿದ್ರೆ ಅವಾಗ ಸ್ವಲ್ಪ ಸಾಫ್ಟಾಗಿ ವಾರ್ಮ್ ಆಗಿ ಇರುತ್ತೆ. ನಾವು ಆರಾಕ್ಬಿಟ್ಟು ನಂತರ ನಾವು ಅದನ್ನು ಇಟ್ಟರೆ ಸ್ವಲ್ಪ ಗಟ್ಟಿಯಾಗೋವಂಥ ಚಾನ್ಸಸ್ ಇರುತ್ತೆ. ಅದಕ್ಕೇ ನಾನು ಎಲ್ಲೂ ಕೂಡ ತಣ್ಣಗಾಗಿರುವಂಥದ್ದನ್ನ ನಾನು ಅವಳಿಗೆ ಬಾಕ್ಸಿಗೆ ಹಾಕೋದಿಲ್ಲ. ನೀವು ಕೂಡ ಈ ರೀತಿ ಮಾಡ್ತಾ ಇದ್ದರೆ ಓಕೆ, ತಣ್ಣಗಿರೋದೇನಾದರೂ ಹಾಕ್ತಾ ಇದ್ದರೆ ದಯವಿಟ್ಟು ಬಿಸಿ ಇರುವಂಥ ಅಡುಗೆನ
ಪ್ಯಾಕ್ ಮಾಡಿ ಅಥವಾ ಹಾಟ್ ಬಾಕ್ಸ್ಗೆ ಕೂಡ ಪ್ಯಾಕ್ ಮಾಡಿ ಕಳಿಸ್ಬೋದು. ಇನ್ನು ದೋಸೆನ ಬಿಟ್ಕೊಂಡೆ ಲಂಚ್ ಬಾಕ್ಸ್ನು ಕೂಡ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಹೇಳಿ ಪಾಪುಗೆ ಇವಾಗ ಚಟ್ನಿನ ಪ್ಯಾಕ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಇದು ಪುಟಾಣಿ ಬಾಕ್ಸ್. ಈ ಬಾಕ್ಸಿಗೆ ಚಟ್ನಿ ಹಾಕಿದ್ರೆ ನಾವು ದೋಸೆನ ಹಾಕುವಂಥ ಬಾಕ್ಸ್ ಮುಚ್ಚಳ ಇರುತ್ತೆ ಅಲ್ವಾ, ಅದಕ್ಕೆ ಅವಳು ಚಟ್ನಿನ ಹಾಕ್ಕೊಂಡು ತಿಂತಾಳೆ. ನೋಡ್ಬೋದು ದೋಸೆ ಎಷ್ಟು ಸಾಫ್ಟಾಗಿ ಬಂದಿತ್ತು ಗೊತ್ತಾ. ಹಾಗೆ ಬಿಸಿ ಬಿಸಿ ತಿಂದ್ರಂತೂ ಕ್ರಿಸ್ಪಿ ದೋಸೆನೂ ಕೂಡ ತಿನ್ಬೋದು. ಈಗ ಈ ರೀತಿಯಾಗಿ ನಾನು ಪಾಪುಗೆ ಕಟ್ ಮಾಡಿ ಹಾಕ್ತೀನಿ. ಯಾಕಂತ ಹೇಳಿದ್ರೆ ಈ ರೀತಿ ನಾವು ಹಾಕೋದ್ರಿಂದ ಮಕ್ಕಳು ಎರಡು ಕೈನಲ್ಲಿ ಕೀಳ್ತಾರೆ, ಯೂಶ್ವಲಿ ಒಂದೇ ಕೈಯಲ್ಲಿ ಕೀಳಲ್ಲ. ಸ್ಕೂಲಲ್ಲಿದ್ದಾಗ ಎರಡು ಕೈನೂ ಕೂಡ ಎಣ್ಣೆ ಮಾಡಿಕೊಂಡ್ರೆ ಅಥವಾ ಕೈ ಗಲೀಜು ಮಾಡಿಕೊಂಡ್ರೆ ನೀಟಾಗಿ ತೊಳ್ಕೊಳ್ಳೋಕ್ಕೂ ಬರಲ್ಲ ಅಲ್ವಾ ಮಕ್ಕಳಿಗೆ. ಮನೇಲಂದರೆ ನಮ್ಗೆ ಎದುರುಕೊಂಡಾದರೂ ತೊಳ್ಕೋತಾರೆ, ಅಲ್ಲಿ ಅವ್ರಿಗೆ ಹೇಗೆ ಬೇಕೋ ಹಾಗೇ ಇರ್ತಾರೆ. ಆ ಕಾರಣಕ್ಕೆ ನೀಟಾಗಿ ರೀತಿಯಾಗಿ ಕಟ್ ಮಾಡಿ ಹಾಕಿದ್ರೆ ಒಳ್ಳೆಯದು. ಇನ್ನು ಪಾಪು ಸ್ನ್ಯಾಕ್ಸ್ ಬ್ರೇಕ್ಗೆ ನಾನು ಸ್ವಲ್ಪ ದಾಳಿಂಬೆ ಹಣ್ಣು ಹಾಗೆ ರಸಾಯನನ ಹಾಕೋಣ ಅಂತ ಅಂದ್ಕೊಂಡು ಬಾಳೆಹಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅಷ್ಟರೊಳಗೆ ನನ್ನ ಮಗಳು ಬಂದು ನನಗೆ ರಸಾಯನ ಬೇಡ, ಡೈರೆಕ್ಟ್ ಈ ರೀತಿ ಬಾಳೆಹಣ್ಣೇನು ಕಟ್ ಮಾಡಿ ಹಾಕಿದ್ರೆ ಅದನ್ನೇ ಹಾಕಿ ಅಂತ ಹೇಳಿದ್ಲು. ಆ ಕಾರಣಕ್ಕೆ ಬಾಳೆಹಣ್ಣ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ನಂತರ ದಾಳಿಂಬೆ ಹಣ್ಣು ಕೂಡ ಸುಲಿದಿಟ್ಕೊಂಡಿದ್ದೆ. ನೀವು ಯಾರಾದರೂ ದಾಳಿಂಬೆನ ಸುಲಿದು ಡೈರೆಕ್ಟ್ ಬಾಕ್ಸಿಗೆ ಹಾಕ್ತಾ ಇದ್ದೀರಾ ಅಂದರೆ ಅದನ್ನು ಸ್ಟಾಪ್ ಮಾಡಿ. ದಾಳಿಂಬೆನ ನೀವು ಸುಳಿದ ನಂತರ ಒಂದ್ಸತಿ ನೀರನ್ನ ಹಾಕಿ ತೊಳೆದ್ರೆ ಒಳ್ಳೆಯದು. ಯಾಕಂದರೆ ಒಂದೊಂದ್ಸತಿ ದಾಳಿಂಬೆನ ಒಳಗಡೆ ಒಂದೊಂದು ಕಡೆ ಕಾಳುಗಳು ಕೊಳ್ತೋಗಿರುತ್ತೆ ಅಥವಾ ಸ್ಮ್ಯಾಶ್ ಆಗಿರುತ್ತೆ ಅಲ್ವಾ, ಅದೆಲ್ಲ ಟಚ್ ಆಗಿರುತ್ತೆ, ಆ ರಸನೂ ಕೂಡ ಈ ಕಡೆ ಎಲ್ಲ ಹರಡ್ಕೊಂಡಿರುತ್ತೆ. ಅದಕ್ಕೆ ದಾಳಿಂಬೆನೇನಾದರೂ ಡೈರೆಕ್ಟ್ ಸುಲಿದು ಹಾಕ್ತಾ ಇದ್ದರೆ ನೀವು ಅದನ್ನು ಸ್ಟಾಪ್ ಮಾಡಿಬಿಟ್ಟು ಈ ರೀತಿ ಒಂದು ಬೌಲ್ಗೆ ಹಾಕ್ಕೊಂಡು ತೊಳೆದ್ಬಿಟ್ಟು ನಂತರ ನೀವು ಹಾಕಬೇಕು. ಸೊ ಇವಾಗ ಪಾಪು ಸ್ನ್ಯಾಕ್ಸ್ಗೂ ಕೂಡ ದಾಳಿಂಬೆ ಹಣ್ಣು ಬಾಳೆಹಣ್ಣು ಎರಡೂ ಕೂಡ ಪ್ಯಾಕ್ ಮಾಡಿದಾಯಿತು. ಈಗ ಇನ್ನೊಂದು ದೋಸೆನ ಹಾಗೆ ಬಿಡ್ತಾ ಬೇಯಿಸ್ಕೊತಾ ಇದ್ದೀನಿ. ಇನ್ನೊಂದು ದೋಸೆನ ಕಟ್ ಮಾಡಿ ಹಾಕಿದ್ರೆ ಲಂಚ್ ಕೂಡ ರೆಡಿ ಆಗುತ್ತೆ. ನಾನು ಹಾಗೆ ಸ್ನ್ಯಾಕ್ಸ್ನ ರೆಡಿ ಮಾಡ್ತಾನೆ, ದೋಸೆನೂ ಕೂಡ ಬಿಡ್ತಾ ಇದ್ದೀನಿ, ಹಾಗೆ ಬೇಯಿಸ್ತಾ ಇದ್ದೀನಿ. ಸೊ ಪಾಪುಗೆ ಲಂಚ್ಗೆ ಎರಡು ದೋಸೆನ ಹಾಕ್ತೀನಿ. ಅವಳಿಗೆ ಲಂಚ್ ಬ್ರೇಕ್ ಇರೋದು 12:30. ಸೊ ಸ್ನ್ಯಾಕ್ಸ್ನ ತಿಂದು 2 hours ಅಪ್ರಾಕ್ಸಿಮೇಟ್ ಅವಳಿಗೆ ಬ್ರೇಕ್ ಇರುತ್ತೆ. ಸೊ ಊಟ ಮಾಡಿದ ನಂತರ ಸ್ವಲ್ಪ ಲಾಂಗ್ ಬ್ರೇಕ್ ಇರುತ್ತೆ, ಅಂದರೆ 12:30 to 1 ಅವಳಿಗೆ ಲಂಚ್ ಬ್ರೇಕ್ ಇದ್ದರೆ 4 o'clock ಅವ್ರಿಗಳು ಹಾಗೆ ಇರ್ತಾಳಲ್ವಾ. ಆ ಕಾರಣಕ್ಕೆ ನಾನು ಮಧ್ಯಾಹ್ನ ಲಂಚಿಗೆ ಬರ್ತೀನಲ್ವಾ, ಆವಾಗ ಒಂದು ಚಿಕ್ಕ ಬಾಕ್ಸಲ್ಲಿ ಹಣ್ಣು ಮೊಸರನ್ನ ಯಾವುದಾದ್ರೂ ಒಂದು ತೊಗೊಂಡು ಹೋಗಿರ್ತೀನಿ. ಇನ್ನು ಸ್ಕೂಲ್ ವ್ಯಾನ್ ಆಫೀಸ್ಗೆ ಡ್ರಾಪ್ ಹಾಕೋದ್ರಿಂದ, ಅವಳು ಆಫೀಸ್ಗೆ ಡೈರೆಕ್ಟ್ ಬರೋದ್ರಿಂದ ನಾನು ತೊಗೊಂಡು ಹೋಗಿರ್ತೀನಿ. 4:45 ಬರ್ತಾಳೆ. ಸೊ ಅವಾಗ ಬಂದು ಒಂದ್ಸತಿ ಮುಖ ತೊಳೆದು ಫ್ರೆಶ್ ಆಗ್ತಾಳೆ, ಅದಾದಮೇಲೆ ನಾನು ತೊಗೊಂಡು ಹೋಗಿರುವಂಥ ಊಟ ಅಥವಾ ಹಣ್ಣು ತಿಂದಿರ್ತಾಳೆ. ಇವಾಗ ನಾನು ಕೂಡ ತಿಂಡಿ ತಿಂದು ಆಫೀಸಿಗೆ ಹೋಗಬೇಕು. ನಾನು ಸ್ಮೂದಿನ ಕುಡ್ಕೊಂಡು ಆಫೀಸಿಗೆ ಹೋಗಿದ್ದಾಯಿತು. ನಿಮಗೆ ನಾನು ತೋರಿಸಿರುವಂಥ ಬನಾನಾ ಚಾಕ್ಲೇಟ್ ಸ್ಮೂತಿ ಹಾಗೆ ಚಿರೋಟಿ ರವೆ ದೋಸೆ ಇಷ್ಟ ಆಗಿದೆ ರೆಸಿಪಿ ಅಂತ ಅನ್ಕೋತೀನಿ. ನಿಮಗೆ ಇಷ್ಟ ಆಯ್ತಾನೆ ದಯವಿಟ್ಟು ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿ. ಹಾಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರಂದರೆ ಸಬ್ಸ್ಕ್ರೈಬ್ ಆಗಿ ರೆಸಿಪಿನ ಟ್ರೈ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ವಿಭಿನ್ನವಾಗಿರುವಂಥ ರೆಸಿಪಿ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ.